ಪರಶುರಾಮರಲ್ಲಿಂದ ಹೊರಡ್ತಾರೆ ಎಲ್ಲ ಋಷಿಗಳು ಹೊರಡ್ತಾರೆ ಅವ್ರ ಜೊತೆಗೆ ತಪಸ್ವಿಗಳು ಹೊರಡ್ತಾರೆ ಅಂಬೆ ಅಕೃತ ವರಣ ಎಲ್ಲರೂ ಹೊರಡ್ತಾರೆ ಅವರು ಹೇಳ್ತಾರೆ ನಾನು ನಿನ್ನೊಂದಿಗೆ ಬಂದಿದ್ದು ಯುದ್ಧಕ್ಕಾಗಿ ನೀನು ಅವಳನ್ನು ಅಂಬೆಯನ್ನು ಹೀಗೆ ತಂದಿದ್ದರಿಂದಾಗಿ ಇಂಥದ್ದೊಂದು ಸಮಸ್ಯೆ ಆಗಿದೆ ನಿನ್ನ ಜೊತೆ ಯುದ್ಧಕ್ಕೆ ಬಂದಿದ್ದೀನಿ ನಾನು ನೀನು ಪರಶುರಾಮರನ್ನು ನಿನ್ನ ಗುರುಗಳವರು ತಪಸ್ವಿಗಳು ಅವರಿಗೆ ಸಾವಿನ ಇದನ್ನು ನೀನು ಉಂಟು ಮಾಡುವಂತಿಲ್ಲ ಸೋಲಿಸ್ಬೋದೇ ಹೊರತು ಸಾಯಿಸುವಂತಿಲ್ಲ ಅವಳು ಹೇಳ್ತಾಳೆ ಇಲ್ಲ ನಾನೂ ನೋಡಿದ್ದೀನಿ ನೀವು ನಿಮ್ಮ ಸರ್ವ ಪ್ರಯತ್ನವನ್ನು ಹಾಕಿ ಮಾಡಿದ್ದೀರಿ ನನಗೆ ಬೇರೆ ಏನೂ ಬೇಡ ಈಗ ನಿಮ್ಮಿಂದಲೂ ಕೊಲ್ಲಲಾಗದುವವನನ್ನು ನಾನೇ ಕೊಲ್ತೀನಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸರಣಿ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಈಗ ಮಹಾಭಾರತದ ರಹಸ್ಯಗಳು ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಕೈಗೆತ್ಕೊಂಡಿರುವಂಥ ವಿಚಾರ ಮಹಾಭಾರತದಲ್ಲಿ ಸೇಡು ಸೊ ಆ ಸೇಡಿನ ಕಥೆಗಳಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಂಡಿರೋದು ಅಂಬೆಯ ಸೇಡು ಬನ್ನಿ ಹಾಗಾದರೆ ಮುಂದುವರ್ಸೋಣ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಜೊತೆಗೆ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ನಾವು ಕಳೆದ ಸಲದ ಸಂಚಿಕೆಯಲ್ಲಿ ಅಂಬೆ ಹೇಗೆ ಅವಮಾನಕ್ಕೀಡಾಗ್ತಾಳೆ ದಿಕ್ಕು ತೋಚದ ಸ್ಥಿತಿಯಲ್ಲಿ ಬರ್ತಾಳೆ ಸೊ ಆ ದಿಕ್ಕು ತೋಚದ ಸ್ಥಿತಿಯಿಂದ ದಿಕ್ಕು ತೋಚುವ ಸ್ಥಿತಿಗೆ ಅಂದರೆ ಒಂದು ಕಡೆ ಅವಳನ್ನ ಟರ್ನ್ ಮಾಡಿದ್ದು ಅಕೃತ ವರ್ಣ ಕರೆಕ್ಟ್ ಅವನು ಹೇಗೆ ಟರ್ನ್ ಮಾಡ್ತಾನೆ ಮತ್ತು ಆಕೆ ಭೀಷ್ಮನ ವಿರುದ್ಧವನ್ನು ನಿಲುವು ತೆಗೆದುಕೊಳ್ತಾಳೆ ಹೌದು ನನ್ನ ಸ್ಥಿತಿಗೆ ಈತನೇ ಕಾರಣ ಮತ್ತು ಈತನಿಗೆ ಶಿಕ್ಷೆ ಆಗಬೇಕು ಅಂತ ಸೊ ಆ ಶಿಕ್ಷೆ ಕೊಡ್ಸೋಕ್ಕೆ ಈಗ ವೇದಿಕೆ ಮೇಲೆ ಬಂದಿದ್ದಾರೆ ಪರಶುರಾಮರು ಸೊ ಯುದ್ಧಕ್ಕೆ ಕೂಡ ಈಗ ಯೋ ವೇದಿಕೆ ಸಜ್ಜಾಗಿದೆ ಸೊ ಆ ಕಥನ ಕೇಳೋಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ ನನಗೆ ಒಂದು ಡೌಟ್ ಬಂದಿದೆ ಅಂದರೆ ಹೀಗೆಲ್ಲ ಈ ಅಂಬೆಯ ಬದುಕಲ್ಲಿ ಆಗ್ತಿರ್ಬೇಕಾದ್ರೆ ಕಾಶಿರಾಜ ಆತನ ಪಾತ್ರ ಅಂದರೆ ಆತ ಗಮನಿಸ್ತಾ ಇದ್ನ ಆತನ ಗೊತ್ತಾಗಿತ್ತಾ ಇದೆಯಲ್ಲ ಆ ಥರದ್ದು ಏನಾದ್ರೂ ರೆಫರೆನ್ಸ್ಗಳು ಬರ್ತಾವೆ ಸರ್ ಅದರ ಸುದ್ದಿ ಏನೂ ಬರೋದಿಲ್ಲ ಗಮನಿಸ್ ಗಮನಿಸದೆ ಇರೋದಕ್ಕೆ ಸಾಧ್ಯ ಇಲ್ಲ ಗಮ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ ಗೊತ್ತಿರತ್ತೆ ಇದು ತಕ್ಷಣ ತಕ್ಷಣ ನಡೆದಿದೆ ಈಗ ಏನಾಗಿದೆ ಹಸ್ತಿನಾಪುರದಿಂದ ಅವಳು ಹೊರಟಿದ್ದಾಳೆ ಅಲ್ಲಿಗೆ ಹೋಗಿದ್ದಾಳೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ ಅಷ್ಟೇ ಭಾಳ ಸಮಯ ಏನಾಗಲಿಲ್ಲ ಮುಂದೆ ಅವನ ಕಡೆ ಅವ್ರು ಬರ್ತಾರೆ ಅವಳನ್ನು ಮಾತಾಡ್ಸೋದಕ್ಕೆ ಹಾಗಾಗಿ ಅವನಿಗೆ ಗೊತ್ತಿಲ್ಲದೆ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ವಿವಾಹ ಆಯ್ತಾ ಇಲ್ವಾ ಅನ್ನೋದೆಲ್ಲ ಗೊತ್ತಾಗಬೇಕಲ್ಲ ಅವರಿಗೆ ಸುದ್ದಿಗಳು ಗೊತ್ತೇ ಆಗ ಆಗೇ ಆಗ್ತಿತ್ತು ಅವರಿಗೆ ವಿಚಿತ್ರ ವಿಚಿತ್ರ ವೀರನ ಜೊತೆಗೆ ಅದಕ್ಕೆ ಆತನ ಮದುವೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಏನಾಯ್ತು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಹೋಗಿದ್ದಾಳೆ ಅಲ್ಲಿಂದ ಈ ತರ ಆಮೇಲೆ ಗೊತ್ತಾಗಿ ಸಹಜವಾಗಿ ಗೊತ್ತಾಗಿರುತ್ತೆ ಓಕೆ ಸರ್ ಈಗ ಅದೇ ನೀವು ಹೇಳಿದ ಹಾಗೆ ಯುದ್ಧದ ಒಂದು ವೇದಿಕೆ ರಚನೆ ಆಯ್ತು ಆದ್ರೆ ಭೀಷ್ಮನಿಗೆ ಗೊತ್ತಿಲ್ಲ ಇದು ಭೀಷ್ಮನಿಗೆ ಏನಾಯಿತು ಅನ್ನುವ ವಿಷಯ ಅಂದ್ರೆ ಇಲ್ಲಿ ಬಂದು ಏನಾಯ್ತು ಅಂತ ಗೊತ್ತಿಲ್ಲ ಶಾಲ್ವ ನಿರಾಕರಿಸಿದ್ದು ಗೊತ್ತಾಗಿರಬಹುದು ಭೀಷ್ಮನಿಗೆ ಯಾಕೆಂದ್ರೆ ಅವನು ಇವಳ ಜೊತೆಗೆ ಒಂದಿಷ್ಟು ವೃದ್ಧ ಬ್ರಾಹ್ಮಣರನ್ನು ಕಳಿಸಿದ್ದ ಇವಳು ಈ ಕಡೆ ಹೋದ್ಮೇಲೆ ಅವರು ಹಸ್ತಿನಾಪುರಕ್ಕೆ ಕಿಂದಿರ್ಗಿರಲೇಬೇಕಲ್ಲ ಹಾಗಾಗಿ ಅದು ಗೊತ್ತಾಗಿರಬಹುದು ಗೊತ್ತಾ ಗೊತ್ತಾದ ಬಗ್ಗೆ ಅಲ್ಲೇನೂ ಉಲ್ಲೇಖ ಇಲ್ಲ ಸರಿ ಪರಶುರಾಮರು ಅಲ್ಲಿಂದ ಹೊರಡ್ತಾರೆ ಎಲ್ಲ ಋಷಿಗಳು ಹೊರಡ್ತಾರೆ ಅವ್ರ ಜೊತೆಗೆ ತಪಸ್ಸುಗಳು ಹೊರಡ್ತಾರೆ ಅಂಬೆ ಅಕೃತ ವರ್ಣ ಎಲ್ಲರೂ ಹೊರಡ್ತಾರೆ ಎಲ್ಲರೂ ಹೊರಟು ಕುರುಕ್ಷೇತ್ರಕ್ಕೆ ತಲುಪ್ತಾರೆ ಓಕೆ ಕುರುಕ್ಷೇತ್ರ ಅಲ್ಲಿ ತಲುಪಿ ಭೀಷ್ಮನಿಗೆ ಹೇಳಿ ಕಳಿಸ್ತಾರೆ ಪರಶುರಾಮರು ಭೀಷ್ಮ ಗುರುಗಳು ಬಂದಿದ್ದಾರೆ ಅಂತ ಅವನು ಅವರನ್ನು ಸ್ವಾಗತ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರ್ತಾನೆ ಅವನು ಅವ್ರು ಯಾಕೆ ಹಸ್ತಿನಾವತಿಗೆ ಹೋಗಲಿಲ್ಲ ನಗರಕ್ಕೆ ಹೋಗೋದಿಲ್ಲ ಅವರು ಯುದ್ಧಕ್ಕೆ ಬಂದಿರೋದ ಯುದ್ಧಕ್ಕೆ ಬಂದಿರೋದು ಓಕೆ ಹಾಗಾಗಿ ಹೊರಗೆ ನಿಂತ ಯುದ್ಧಕ್ಕೆ ಕರೆಯೋದು ಅರಮನೆಗೆ ಹೋಗಿ ಅವರು ಇದನ್ನು ಸ್ವೀಕಾರ ಮಾಡೋಕ್ಕೆ ಬರೋದಿಲ್ವಲ್ಲ ಬರ್ತಾನೆ ಬಂದು ಅವರನ್ನು ಗುರುಗಳನ್ನು ಪೂಜೆ ಮಾಡ್ತಾನೆ ಗೌರವಿಸ್ತಾನೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ ಅವರು ಸ್ವೀಕಾರ ಮಾಡಿದಾಗ ಅವರು ಹೇಳ್ತಾರೆ ನಾನು ನಿನ್ನೊಂದಿಗೆ ಬಂದಿದ್ದು ಯುದ್ಧಕ್ಕಾಗಿ ನೀನು ಅವಳನ್ನು ಅಂಬೆಯನ್ನು ಹೀಗೆ ತಂದಿದ್ದರಿಂದಾಗಿ ಇಂಥದ್ದೊಂದು ಸಮಸ್ಯೆ ಆಗಿದೆ ನಿನ್ನ ಜೊತೆ ಯುದ್ಧಕ್ಕೆ ಬಂದಿದ್ದೀನಿ ನಾನು ಅವನು ಹೇಳ್ತಾನೆ ಇಲ್ಲಿ ಯುದ್ಧ ಮಾಡುವ ವಿಷಯ ಇಲ್ಲ ಅನ್ನುವ ತರಹದಲ್ಲಿ ಮಾತಾಡ್ತಾನೆ ಭೀಷ್ಮ ಯುದ್ಧ ಯಾಕೆ ಇದರಲ್ಲಿ ಅಂತ ಇಲ್ಲ ಯುದ್ಧಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಅವರು ಇದು ಮೂಲದ ಕತೆ ಈ ಬೇರೆ ಪಾಠಗಳಲ್ಲೆಲ್ಲ ಬೇರೆ ತರ ಹೋಗ್ಬಿಟ್ಟಿದೆ ಅವರು ನೀನ್ ಮದುವೆ ಆಗುವಂತ ಅಂದ್ರು ಅವಳು ಮಧ್ಯದಲ್ಲಿ ಒಂದ್ಸಲ ಅಲ್ಲಿಗೆ ಹೋಗಿ ನೀನ್ ಮದುವೆ ಆಗುವಂತ ಅಂಬೆ ಕೇಳಿದ್ಲು ಹೌದು ಶಾಲೋನಿಂದ ಮತ್ತೆ ಅವಳು ಅಂಬೆ ಹತ್ರ ಹೋಗ್ತಾಳೆ ಅವ್ನು ನೀನೇ ಮದುವೆ ಆಗು ನಂಗೆ ಯಾರು ದಿಕ್ಕಿಲ್ಲ ಅಂತ ಹೇಳ್ತಾಳೆ ಬಟ್ ಅವನ್ ತನ್ನ ಪ್ರತಿಜ್ಞೆ ಇದೆ ಅಂತ ಹೇಳ್ತಾನೆ ಅಂತ ಆ ಕಥೆಗಳು ಮೂಲ ಓಕೆ ಓಕೆ ಇಲ್ಲೂ ಕೂಡ ಪರಶುರಾಮರು ನಿನ್ ಮದುವೆ ಅಂತಲ್ಲ ಹೇಳೋದಿಲ್ಲ ಇಲ್ಲಿ ಬಂದಿದ್ದು ಅವಳು ಕೇಳಿಕೊಂಡಿದ್ದು ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಇದು ಮಾಡಬೇಕು ಅಂತಾನೆ ಸೋಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅಥವಾ ಕೊಲ್ಲಬೇಕು ಏನಾದರೂ ಆಗಲಿ ಅಂತ ಕೊಲ್ ಕೊಲ್ಲಬೇಕು ಅನ್ನೋ ಮಾತನ್ನೇ ಆಡಿರ್ತಾಳೆ ಅವಳು ಅಷ್ಟೇ ಅವರು ಬಂದಿದ್ದು ಅಷ್ಟೇ ನ್ಯಾಯ ಕೊಡಿಸೋದು ಅಂದರೆ ಏನು ಅಂದರೆ ಶಿಕ್ಷೆ ಜಾರಿ ಮಾಡೋದು ಅಂತ ಇಲ್ಲಿ ಬಂದು ಇದಲ್ಲ ಪಂಚಾಯಿತಿ ಮಾಡಿ ರಾಜ್ಯ ಮಾಡಿ ಪರಿಹಾರ ಕೊಡಿಸೋ ಪ್ರಶ್ನೆ ಅಲ್ಲ ಅಂಬೆಗೆ ಯಾವುದೋ ಪರಿಹಾರ ಕೊಡಿಸೋ ವಿಷಯ ಅಲ್ಲ ಯಾಕೆಂದರೆ ಅದನ್ನು ಅವಳೇ ಅವ್ರು ಹೇಳಿ ಅವಳು ಇಲ್ಲ ಅಂತ ಹೇಳಿದಾಳೆ ನೀನೇ ನಮಸ್ಕರಿಸಬೇಕಾದ ಭೀಷ್ಮ ನಿನ್ನ ಕಾಲು ಹಿಡಿಯೋಗ ಮಾಡ್ತೀನಿ ಅಂತಂದರೆ ಅದು ಮಾತುಕತೆ ಅದಿಲ್ಲ ಅಂತ ಅವಳು ಹೇಳ್ಬಿಟ್ಟಿದ್ದಾಳೆ ಅದರ ಅವಶ್ಯಕತೆಯೇ ಇಲ್ಲ ಅಂತಂದರೆ ಭೀಷ್ಮ ಕ್ಷಮೆ ಕೇಳಿದು ಕೇಳು ಕೇಳೋದು ಅನ್ನೋದೆಲ್ಲ ಅವಳಿಗಿಲ್ಲ ಸರಿ ಇವನು ಯುದ್ಧಕ್ಕೆ ಅಂತ ಹೇಳ್ತಾನೆ ಅವನು ಭೀಷ್ಮ ಹೇಳ್ತಾನೆ ಯುದ್ಧ ನಿಮ್ಮೊಂದಿಗೆ ಯುದ್ಧ ಸರಿಯಲ್ಲ ಈ ವಿಷಯಕ್ಕೂ ಯುದ್ಧ ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ ಯುದ್ಧ ಮಾಡಲೇಬೇಕು ಅಂತ ಆಯಿತು ಅಂತ ಒಪ್ಪಿಕೊಳ್ತಾನೆ ಅವನು ಒಂದು ಮಾತುಕತೆನೂ ಆಗತ್ತೆ ಸ್ವಲ್ಪ ಗಂಭೀರ ಮಾತುಕತೆಗಳು ಆಗತ್ತೆ ಅವರ ನಡುವೆ ಸರಿ ಮಾರನೇ ದಿವಸ ಮಾರನೇ ದಿನದಿಂದ ಯುದ್ಧ ಅಂತ ಆಗುತ್ತೆ ಮಾರನೆಯ ದಿನ ಯುದ್ಧ ಅಂತ ಮಾರನೇ ದಿನ ಅವನು ಸಿದ್ಧನಾಗಿ ಬರ್ತಾನೆ ದ್ವಂದ್ವ ಯುದ್ಧ ಪರಶುರಾಮರು ಭೀಷ್ಮ ಇಬ್ಬರೇ ಸೈನಿಕರು ಇನ್ನೊಬ್ಬರು ಯಾಕಿಲ್ಲ ಬೇರೆ ಯಾರೂ ಇಲ್ಲ ಇಬ್ಬರೇ ಯುದ್ಧ ಮಾಡಬೇಕು ಮಾರನೇ ದಿನ ಬರ್ತಾನೆ ಬಂದವನು ಮತ್ತೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾನೆ ಅವ್ರನ್ನ ಗೌರವಿಸ್ತಾನೆ ಅದೆಲ್ಲ ಚೆನ್ನಾಗೇ ಇರುತ್ತೆ ಅವರು ಹೇಳ್ತಾರೆ ನೀವು ಬರದೇ ಇದ್ದಿದ್ರೆ ನಿನ್ನ ಮೇಲೆ ಸಿಟ್ಟು ಬರ್ತಿತ್ತು ಈಗ ನೀನು ನಮಸ್ಕಾರ ಮಾಡೋದಕ್ಕೆ ನನಗೆ ನಾನು ವಿಜಯ ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ ಭೀಷ್ಮ ನಿನ್ನ ಬ ನೀನು ನೀನು ವೀರ ನೀನು ಯುದ್ಧ ಮಾಡು ಆದರೆ ನಾನು ನಿನ್ನನ್ನು ಗೆಲ್ಲೋದಕ್ಕೆ ಬಂದಿದ್ದೀನಿ ನಿಂಗೆ ಆ ಆಶೀರ್ವಾದ ಮಾಡಲ್ಲ ನಾನು ಧೈರ್ಯವಾಗಿ ಯುದ್ಧ ಮಾಡು ಏನೂ ಚಿಂತೆ ಇಲ್ಲದೆ ಯುದ್ಧ ಮಾಡು ನನ್ನ ಜೊತೆಗೆ ಅಂತ ಹೇಳಿ ಕಳಿಸ್ತಾರೆ ಯುದ್ಧ ಆರಂಭ ಆಗತ್ತೆ ಅಲ್ಲಿ ಸ್ವಲ್ಪ ಜೋರಾಗೂ ನಡೆಯುತ್ತೆ ನಿನ್ನ ನಿನ್ನನ್ನು ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ ಇವನು ಬಂದು ಯುದ್ಧಕ್ಕೆ ಶು ಆರಂಭ ಮಾಡುವಾಗ ಇವನು ಹೇಳ್ತಾನೆ ಆ ಪರಾಕ್ರಮ ಎಲ್ಲ ಬೇಡ ನಿಮ್ಮದು ನಾನು ನಾನು ಗೆಲ್ತೀನಿ ಅನ್ನೋದು ನಿಮ್ಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಿಂದೆ ಯಾವತ್ತೂ ನೀವು ಕ್ಷತ್ರಿಯರನ್ನು ಗೆದ್ದಿರ್ಬೋದು ಅವತ್ತು ಭೀಷ್ಮ ಹುಟ್ಟಿರಲಿಲ್ಲ ಅಷ್ಟೇ ಅವತ್ತು ಭೀಷ್ಮ ಹುಟ್ಟಿದರೆ ಎಲ್ಲ ಕ್ಷತ್ರಿಯರು ನಿಮಗೆ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಯುದ್ಧ ಆರಂಭ ಆಗುತ್ತೆ ಯುದ್ಧ ಅಂದರೆ ಅದು ಸಾಧಾರಣ ಯುದ್ಧವೇ ಅಲ್ಲ ಅದು ಭಯಂಕರವಾದ ಯುದ್ಧ ಆಗುತ್ತೆ ಮೊದಲನೇ ದಿನದ ಯುದ್ಧದಲ್ಲಿ ಅಸ್ತ್ರಗಳು ಬರೋದಿಲ್ಲ ಶಸ್ತ್ರಗಳ ಮೇಲೆ ನಡೆಯುತ್ತೆ ಇಬ್ಬರದ್ದು ಮೊದಲನೇ ದಿವಸ ಯುದ್ಧ ಆಗುತ್ತೆ ಅದಾದ ಮೇಲೆ ಎರಡನೆಯ ದಿನ ಯುದ್ಧ ಒಂದನೇ ದಿನ ಮುಗಿಯುತ್ತೆ ಎರಡನೇ ಎರಡನೆಯ ದಿನದ ಯುದ್ಧ ಎರಡನೆಯ ದಿನದ ಯುದ್ಧದಲ್ಲಿ ಸ್ವಲ್ಪ ಗಂಭೀರವಾಗಿ ಅಸ್ತ್ರಗಳ ಆರಂಭ ಆಗುತ್ತವೆ ಅದು ಜೋರಾಗೆ ಆಗುತ್ತೆ ಅವ್ರಿಗೆ ಗಾಯ ಇವನಿಗೆ ಗಾಯ ಈ ಥರದ್ದೆಲ್ಲ ನಡೀತಾನೆ ಇರುತ್ತೆ ಹಾಂ ಇದರಲ್ಲಿ ಒಂದು ಆರಂಭದಲ್ಲಿ ಅವನು ಅವರು ರಥ ಇಲ್ವಲ್ಲ ಓಕೆ ಅವರಿಗೆ ರಥ ಇಲ್ಲ ಇವನು ಇದ್ದಾನಲ್ಲ ರಥ ನೀವು ರಥ ಏರಿ ರಥ ಕೊಡ್ತೀನಿ ಅಂತ ಹೇಳ್ತಾನೆ ಭೀಷ್ಮ ಯಾಕೆಂದ್ರೆ ಅವ್ನ್ ಅವ್ರ ಕೆಳಗ್ ನಿಂತಿ ಇವನ್ ಮೇಲೆ ನಿಂತು ಮಾಡೋದಕ್ಕಾಗೋದಿಲ್ವಲ್ಲ ಅದಕ್ಕೆ ಅವ್ರು ಹೇಳಿರ್ತಾರೆ ಪರಶುರಾಮರು ನನಗೆ ಭೂಮಿಯೇ ರಥ ವೇದಗಳೇ ನನ್ನ ಅಶ್ವಗಳು ವಾಯುವೆ ನನ್ನ ಸಾರಥಿ ನಿನ್ನ ರಥ ಬೇಡ ಅಂತ ಹಾಗೆ ಹೇಳಿದ ಮರುಕ್ಷಣ ಮರುಕ್ಷಣ್ ನೋಡ್ತಾನೆ ಒಂದು ದಿವ್ಯವಾದ ರಥದಲ್ಲಿರ್ತಾರೆ ಅವರು ಈ ಅಕೃತ ವರ್ಣ ಸಾರಥ್ಯ ಮಾಡ್ತಾ ಇರ್ತಾರೆ ಅವರದ್ದು ಆ ರಥದ ಬಗ್ಗೆ ಹೇಳುವಾಗ ಒಂದು ನಗರ ಇದ್ದಂತಿತ್ತು ಅಂತ ವರ್ಣನೆ ಮಾಡ್ತಾರೆ ರಥ ನಮ್ಮಲ್ಲಿ ರಥ ಅಂದರೆ ನಮ್ಮ ಈ ಮಹಾಭಾರತ ತೋರಿಸಿರುವಾಗೆಲ್ಲ ಒಂದು ಸಣ್ಣದೊಂದು ರಥ ಮುಂದೊಬ್ಬ ಇವನು ಕೂತಿರ್ತಾನೆ ಹಿಂದ್ಗಡೆ ಅವ್ನು ನಿಂತ್ಕೊಂಡಿರ್ತಾನೆ ಅಂತ ಈ ಥರ ಮಾಡಿದೀವಲ್ಲ ಹಾಗಿರೋದಿಲ್ಲ ರಥ ಅಂದರೆ ಪ್ರತಿ ರಥದಲ್ಲೂ ಬೇಕಾದಷ್ಟು ಆಯುಧಗಳು ತುಂಬಿಕೊಂಡಿರುತ್ತೆ ಅಂದರೆ ಎಷ್ಟೋ ಬಾಣಗಳು ಬಿಲ್ಲುಗಳು ಖಡ್ಗವೋ ಇನ್ನೊಂದು ಎಲ್ಲ ತುಂಬಿಕೊಂಡಿರುತ್ತೆ ಆ ಥರ ಇರುತ್ತೆ ಅದು ಅಂದರೆ ಒಂದು ಪರಿಪೂರ್ಣವಾದ ಒಂದು ಯುದ್ಧ ವಾಹನ ಅದು ಈಗ ಈಗ ನಾವು ನೋಡಿರೋದು ನಮ್ಗೆ ಆ ರಥ ಅಂದ್ಕೊಳ್ಳೆ ಬರೋದು ಹಿಂಗೆ ಹಿಂಗೆ ಚಕ್ಡಿ ಹಿಂಗೆ ಹಿಂಗೆ ಹೋಗೋರ್ ಹಾಗೆಲ್ಲ ಇರೋ ರಥ ಅಲ್ಲ ಅದು ಚಕ್ಡಿ ರಥ ಅಲ್ಲ ಅದು ಒಂದು ಪರಿಪೂರ್ಣವಾದ ಯುದ್ಧ ವಾಹನ ಇದು ನಗರದಷ್ಟು ಅಷ್ಟು ದೊಡ್ಡಇ ರಥ ಅಂತ ವರ್ಣಿಸ್ತಾರೆ ಅಂದ್ರೆ ದೊಡ್ಡದಾಗಿತ್ತು ಅಂತ ರಥ ಅಂತ ಹೀಗೆ ನಡೆಯುತ್ತೆ ಒಂದನೇ ದಿನದ ಯುದ್ಧ ಎರಡನೇ ದಿನದ ಯುದ್ಧ ಮೂರನೇ ದಿನದ ಯುದ್ಧ ಭಯಂಕರ ಯುದ್ಧ ಆಗತ್ತೆ ಇವನು ಒಂದು ಸಲ ಅವರನ್ನು ಮೂರ್ಛೆ ತಪ್ಪಿಸ್ತಾನೆ ಸಲ ಇವನನ್ನು ಮೂರ್ಛೆ ತಪ್ಪಿಸ್ತಾರೆ ಹೀಗೆ ಹೀಗೆ ನಡೀತಾ ಇರತ್ತೆ ಮಧ್ಯದಲ್ಲಿ ಹೀಗೆ ಹೋಗ್ತಾ ಹೋಗ್ತಾ ದಿನಗಳು ಸರಿತಾನೇ ಹೋಗ್ತವೆ ದಿನಗಳು ಸರಿತಾನೇ ಹೋಗ್ತವೆ ಯುದ್ಧ ಮುಗಿಯೋದಿಲ್ಲ ಯಾರು ಸೋಲಲ್ಲ ಯಾರು ಗೆಲ್ಲಲ್ಲ ಸಲ ಒಬ್ಬೊಬ್ರದ್ದು ಅನ್ನೋ ತರ ಆಗತ್ತೆ ಮಧ್ಯದಲ್ಲಿ ನಮ್ಮ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಇಬ್ರು ಟಾಪ್ ಹೀರೋಗಳಿದ್ರೆ ಯಾರನ್ನೂ ಸೋಲ್ಸಲ್ಲ ಡೈರೆಕ್ಟರ್ ಇವನು ಜಾಸ್ತಿ ಬೀಳಿಸ್ಬಿಟ್ರೆ ಇವನ್ ಫ್ಯಾನ್ಸ್ ಬೇಜಾರಾಗ್ತಾರೆ ಅಂತ ಹೇಳಿ ಇವನು ಹೊಡೆದ ತಕ್ಷಣ ಮತ್ತೆ ಇವನಿಗೂ ಹೊಡೆಯಕ್ಕೆ ಅವಕಾಶ ಕೊಡ್ತಾರೆ ಆ ತರ ಓಕೆ ಪ್ಲೀಸ್ ಒಂದು ಸಲ ಅಂತೂ ಇವನ ಸಾರಥಿಯನ್ನು ಪರಶುರಾಮರು ಕೊಂದು ಬಿಡ್ತಾರೆ ಈಗ ಅಲ್ಲಿ ಯುದ್ಧ ಯುದ್ಧ ಮಾಡುವಾಗ ಅದೆಲ್ಲ ಇರುತ್ತೆ ಕುದುರೆ ಸಾರಥಿ ಚಕ್ರ ಎಲ್ಲವನ್ನು ರಕ್ಷಣೆ ಮಾಡ್ಕೊಂಡು ಯುದ್ಧ ಮಾಡ್ಬೇಕು ಅವನು ಅವನು ಎಲ್ಲಿ ಬೇಕಾದ್ರೂ ಬಾಣ ಬಿಡ್ತಾನೆ ಯಾಕೆಂದ್ರೆ ಅದು ಯಾವುದಾದ್ರೂ ಕೊನೆಗೆ ಇವನಿಗೆ ಎಫೆಕ್ಟ್ ಆಗೋದಲ್ಲ ಕರೆಕ್ಟ್ ಸಾರಥಿಯನ್ನು ಕೊಲ್ತಾನೆ ಸಾರಥಿಯನ್ನು ಕೊಲ್ತಾರೆ ಪರಶುರಾಮರು ಕೊಂದವರು ಇವನ ಮೇಲೆ ಬಾಣ ಬಿಟ್ಟು ಇವನು ಎಚ್ಚರ ತಪ್ಪಿಬಿಡ್ತಾನೆ ಇದ್ದಕ್ಕಿದ್ದಾಗೆ ಎಚ್ಚರ ತಪ್ಪಿದ್ರೆ ಅದು ಹೇಗಾಗುತ್ತೆ ಅಂದರೆ ಇವನು ಸತ್ತೋದ ಅಂತ ಅನ್ಸ್ಬಿಡತ್ತೆ ಪರಶುರಾಮರು ವಿಜಯ ಘೋಷ ಮಾಡ್ತಾರೆ ಅವರು ಕಡೆಯವರೆಲ್ಲ ಏನು ಸಂತೋಷ ಪಡ್ತಾರೆ ಆಗ ಒಂದು ವಿಚಿತ್ರ ನಡೆಯುತ್ತೆ ಇವನು ಕೆಳಗೆ ಬೀಳೋದೇ ಇಲ್ಲ ಭೂಮಿಗೆ ಆಕಾಶದಲ್ಲೇ ನಿಲ್ತಾನೆ ಕ್ಷಣದ ಕಾರ್ಯ ಅದು ತುಂಬ ಹೊತ್ತಲ್ಲ ಆಗ ಎಂಟು ಜನ ಬ್ರಾಹ್ಮಣರು ಬರ್ತಾರೆ ಕಾಣಿಸ್ಕೊಳ್ತಾರೆ ಅವನಿಗೆ ಕಾಣಿಸ್ಕೊಂಡು ಇದು ಈ ವಾಸ್ತವವಾಗಿ ಈ ಕಥೆ ಹೇಳ್ತಾ ಇರೋದು ಭೀಷ್ಮ ಮಹಾಭಾರತ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಅದನ್ನು ಈ ಕಥೆಯನ್ನು ವ್ಯಾಸರು ನೇರ ಹೇಳೋದಿಲ್ಲ ಈ ಕಥೆಯನ್ನು ಕಥೆಯಲ್ಲಿ ಹೇಳ್ಕೊಂಡು ಹೋಗೋದಿಲ್ಲ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾನೆ ಈ ಹಳೆ ಕಥೆಯನ್ನು ದುರ್ಯೋಧನನಿಗೆ ಅಂದರೆ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಯುದ್ಧ ಸಂದರ್ಭದಲ್ಲಿ ಯುದ್ಧಕ್ಕಿಂತ ಮೊದಲು ನನ್ನೆದರಿಗೆ ಶಿಖಂಡಿ ಬರದೇ ಇರುವಂತೆ ನೋಡ್ಕೋ ನೀನು ಅಂತ ಹೇಳ್ತಾನೆ ಅದು ಯಾಕೆ ಅಂತ ದುರ್ಯೋಧನ ಕೇಳಿದಾಗ ಈ ಕಥೆ ಹೇಳ್ತಾ ಹೋಗ್ತಾನೆ ಹಾಗಾಗಿ ಈ ಕಥೆ ಹೇಳ್ತಾ ಇರೋದು ಭೀಷ್ಮ ಇದನ್ನು ಓಕೆ ಆದರೆ ಎಷ್ಟು ಚೆನ್ನಾಗಿದೆ ಅಂದರೆ ಭೀಷ್ಮ ಕಥೆ ಹೇಳುವಾಗ ಅವನು ತನ್ನ ಪರವಾಗಿ ಏನೂ ಹೇಳ್ಕೊಳ್ಳೋದಿಲ್ಲ ಆ ಕಥೆ ಹೇಗೆ ನಡೆದಿದೆಯೋ ಹಾಗೆ ಹೇಳ್ತಾ ಹೋಗ್ತಾನೆ ಎಂಟು ಜನ ಬ್ರಾಹ್ಮಣರು ಕಾಣಿಸ್ಕೊಳ್ತಾರೆ ಅವನಿಗೆ ಅವರು ಅವನನ್ನು ಮೈದಡವಿ ಸಮಾಧಾನ ಮಾಡಿ ನಿನ್ನ ಜೊತೆಗೆ ನಾವಿದ್ದೀವಿ ಧೈರ್ಯವಾಗಿರು ಅಂತ ಹೇಳ್ತಾರೆ ಹಾಗೆ ಅವನು ಕಂಡುಬಿಡ್ತಾ ಇದ್ದಾಗ ಅವನಿಗೆ ತಾಯಿ ಕಾಣಿಸ್ಕೊಳ್ತಾಳೆ ಅವನ ಮೇಲೆ ಒಂದು ನೀರು ಬೀಳತ್ತೆ ಅವನು ಎಚ್ಚರ ಒಂದು ಸತ್ತೋದಾಂತ ಅಂತವ್ರು ಅಂದ್ಕೊಂಡು ಅವನು ಇವನು ಸತ್ತೋಗಿರೋದಿಲ್ಲ ಇವನು ಮೇಲೆದ್ದು ಬರ್ತಾನೆ ಆ ಎಂಟು ಜನ ಯಾರು ಅಂದರೆ ವಸ್ಸುಗಳು ಅಷ್ಟೇ ಓಹೋ ಆ ತಾಯಿ ಗಂಗೆ ತಾಯಿ ಗಂಗೆ ಗಂಗೆ ಅಂತ ಗೊತ್ತಾಗುತ್ತೆ ತಾಯಿ ಎಂಟು ಜನ ವಸುಗಳು ಯಾರು ಅಂತ ವಸುಗಳು ಅಂತ ಹೇಳೋದಿಲ್ಲ ಭೀಷ್ಮ ಹೇಳುವಾಗ ಎಂಟು ಜನ ಬ್ರಾಹ್ಮಣರು ಕಾಣಿಸ್ಕೊಂಡ್ರು ಅಂತ ಹೇಳ್ತಾ ನಾನು ಅಂದ್ರೆ ಅವನಿಗೆ ಗೊತ್ತಿಲ್ವಲ್ಲ ಅವಾಗ ಭೀಷ್ಮನಿಗೆ ಕರೆಕ್ಟ್ ಹಾಗಾಗತ್ತೆ ಸಲ ಪರಶುರಾಮರನ್ನ ಅವನು ಅಂದ್ರೆ ಎಚ್ಚರ ತಪ್ಪಂತ ಮಾಡ್ತಾನೆ ಈ ಥರ ತುಂಬಾ ನಡೀತಾ ಇರುತ್ತೆ ದಿನಗಳು ನಡೀತಾವೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಪ್ಪತ್ತ್ ಮೂರು ದಿನ ಆಗತ್ತೆ ಮಹಭಾರತ ಮೇನ್ ಯುದ್ಧಕ್ಕಿಂತ ದೊಡ್ಡ ಈ ದ್ವಂದ್ವ ಯುದ್ಧ ಆಗಬೇಕು ಅಂದ್ರೆ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯುದ್ಧ ನಡೆಯೋದು ಈ ಇಷ್ಟೂ ಹೊತ್ತು ಇವರಿಬ್ಬರೇ ಯುದ್ಧ ಮಾಡ್ಕೋತಾ ಇರ್ಬೇಕಲ್ಲ ಒಂದು ಕ್ಷಣ ಇಬ್ರು ಆ ಕಡೆ ಈ ಕಡೆ ನೋಡಿದ್ರೆ ಸೋಲ್ಸ್ ಬಿಡ್ತಾರೆ ಆ ಹೆಂಗಿರ್ಬೋದು ಅವರ ಸಾಮರ್ಥ್ಯಗಳು ಇಪ್ಪತ್ತ ಮೂರು ದಿನ ಯುದ್ಧ ನಡೆಯುತ್ತೆ ಇಪ್ಪತ್ತ ಮೂರು ದಿನ ಇಪ್ಪತ್ತ ಮೂರನೇ ದಿನದ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ ಮತ್ತೊಮ್ಮೆ ಇವರು ಇವರ ಇವನ ಸಾರಥಿಯನ್ನು ಕೊಲ್ತಾರೆ ಸಾರಥಿಯನ್ನು ಕೊಂದು ಕೂಡ್ಲೇ ಅಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಭೀಷ್ಮನ ಸಾರಥಿ ಭೀಷ್ಮನ ಸಾರಥಿಯನ್ನು ಅಂದರೆ ಯುದ್ಧ ಮುಂದುವರಿಸಬೇಕಲ್ಲ ಈಗ ಸೋತ ಅಂತ ಆಗ ಗಂಗೆ ಬಂದು ಸಾರಥ್ಯ ಮಾಡ್ತಾಳೆ ಇಪ್ಪತ್ತ್ ಮೂರನೇ ದಿನದ ಸಂಜೆ ಓಕೆ ಗಂಗೆ ಬಂದು ಕೂತ್ಕೊಳ್ತಾಳೆ ಸಾರಥಿಯಾಗಿ ಅವಳು ಗಂಗೆ ಮಾತ್ರ ಇಡೀ ಇದರಲ್ಲಿ ಅವನ ಜೊತೆಗೆ ತಾಯ್ತನವನ್ನು ತೋರಿಸ್ತಾ ಹೋಗ್ತಾಳೆ ಭೀಷ್ಮ ವಿಷಯದಲ್ಲಿ ಭಾಳ ಚೆನ್ನಾಗಿದೆ ಅದು ಸರಿ ಹೀಗೆ ಇಪ್ಪತ್ತ್ಮೂರು ದಿನದವರೆಗೆ ಆದರೂ ಯಾವ ತೀರ್ಮಾನವೂ ಆಗೋದಿಲ್ಲ ಇಪ್ಪತ್ತ್ಮೂರನೇ ದಿನ ಇವನು ರಾತ್ರಿ ಹೋಗಿ ಮಲಗಿದವನು ಹೇಳ್ತಾನೆ ನಾನು ಒಂದೊಮ್ಮೆ ಗೆಲ್ತೇನೆ ಅಂತ ಆದರೆ ನನಗೆ ಅದಕ್ಕೆ ಸೂಚನೆಯಾಗಿ ದೇವತೆಗಳು ಕಾಣಿಸ್ಕೊಳ್ಳಿ ನನ್ನ ಕನಸಿನಲ್ಲಿ ಅಂತ ಹೇಳಿ ಮಲಗ್ತಾನೆ ಯಾರು ಭೀಷ್ಮ ಭೀಷ್ಮ ಓಕೆ ಬೆಳಗ್ಗೆ ಇನ್ನು ಅವನಿಗೆ ಆಗಬೇಕು ಅನ್ನುವ ಆಗ ಅನ್ ಅನ್ನುವ ಹೊತ್ತಿನಲ್ಲಿ ಎಂಟು ಜನ ಕಾಣಿಸ್ಕೊಳ್ತಾರೆ ವಸುಗಳು ಕಾಣಿಸಿಕೊಂಡು ಹೇಳ್ತಾರೆ ಅವರು ನೀನು ಗೆಲ್ತಿ ನಿನಗೊಂದು ಅಸ್ತ್ರ ಪ್ರಸ್ವಾಪನ ಅನ್ನುವ ಅಸ್ತ್ರ ಪ್ರಸ್ವಾಪನ ಅಂತ ಅದು ಮೂರ್ಛೆ ತಪ್ಪಿಸಿಬಿಡತ್ತೆ ಅದು ಅದನ್ನು ಎಚ್ಚರಿಸಬೇಕು ಅಂದರೆ ಇವನೇ ಇನ್ನೊಂದು ಸಂಬೋಧನಾ ಅನ್ನುವ ಅಸ್ತ್ರವನ್ನು ಬಿಟ್ಟು ಹೇಳಿಸ್ಬೇಕೆ ಹೊರತು ಇಲ್ದಿರಿ ಹೇಳಲ್ಲ ಓ ಪ್ರಸ್ವಾಪನ ಅನ್ನುವ ಅಸ್ತ್ರ ಇದು ಭೂಮಿ ಮೇಲೆ ಎಲ್ಲೂ ಇಲ್ಲ ಇದು ಪರಶುರಾಮರಿಗೂ ಗೊತ್ತಿಲ್ಲ ಈ ಅಸ್ತ್ರ ಇದು ದೇವತೆಗಳ ಅಸ್ತ್ರ ಆದರೆ ನಿನಗೆ ನಿನ್ನ ಹಿಂದಿನ ಜನ್ಮದಲ್ಲಿ ಈ ಅಸ್ತ್ರ ಗೊತ್ತಿತ್ತು ನೀನು ನಿನಗೆ ಯಾವ ಸಂದರ್ಭದಲ್ಲಿ ಬೇಕೋ ಆವಾಗ ನೆನಪು ಮಾಡಿಕೊ ಆವಾಗ ನಿಂಗೆ ಅದರ ಮಂತ್ರ ನೆನಪಾಗತ್ತೆ ಪ್ರಸ್ವಾಪನದ್ದು ಯಾಕೆಂದ್ರೆ ಅವನಿಗೂ ಗೊತ್ತಿಲ್ಲ ಭೀಷ್ಮನಿಗೂ ಈಗ ಭೀಷ್ಮನಾಗಿ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ಹೇಳಿ ಹೋಗ್ತಾರೆ ಹಾಂ ಇವನಿಗೆ ವಿಜಯದ ವಿಶ್ವಾಸ ಬರುತ್ತೆ ಇಪ್ಪತ್ನಾಲ್ಕನೆಯ ದಿನದ ಯುದ್ಧ ಅದು ಭಯಂಕರವಾಗಿ ನಡೀತಾ ಹೋಗುತ್ತೆ ಭಯಂಕರವಾಗಿ ನಡೀತಾ ಹೋದಾಗ ಒಂದು ಹಂತದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಅವರು ಯಾರು ಪರಶುರಾಮ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇವನು ಬ್ರಹ್ಮಾಸ್ತ್ರವನ್ನೇ ಬಿಡಬೇಕು ಇವನು ಬ್ರಹ್ಮಾಸ್ತ್ರ ಬಿಡ್ತಾನೆ ಎರಡು ಬ್ರಹ್ಮಾಸ್ತ್ರಗಳು ಸೇರಿದಾಗ ಅದು ಆ್ಯಕ್ಚುಲಿ ಜೀವ ಜಂತುಗಳಿಗೆಲ್ಲ ತೊಂದರೆ ಕೊಡುತ್ತೆ ಅದು ಸಿಕ್ಕಾಪಟ್ಟೆ ಉರಿ ಬಿಸಿ ಆ ಥರ ಆಗ್ತಾ ಇರುತ್ತೆ ಅದು ಇಡೀ ಇದರಲ್ಲೂ ಒಂದು ಬೆಂಕಿ ಉಂಡೆ ಥರ ಇಲ್ಲಿ ಒಂಥರ ಇದು ತುಂಬ ಬೆಳಕಾದರೆ ಕತ್ತಲಾಗ್ಬಿಡತ್ತಲ್ಲ ಏನೂ ಕಾಣಿಸ್ದೇ ಇರೋ ಥರ ಆಗ್ಬಿಡುತ್ತಲ್ಲ ಒಂದು ಸಲ ಆ ಥರ ಬೆಳಕಾದರೆ ಹಾಗೆ ಬೆಳಕಾಗಿ ಏನೂ ಕಾಣಿಸೋದಿಲ್ಲ ಅನ್ನುವ ಸ್ಥಿತಿ ಇದ್ದಾಗ ಪ್ರಸ್ವಾಪನಾಸ್ತ್ರವನ್ನು ತೆಗಿತಾನೆ ಪ್ರಸ್ವಾಪನಾಸ್ತ್ರ ಅಂದರೆ ಮಂತ್ರ ನೆನಪು ಮಾಡ್ಕೋತಾನೆ ಪ್ರಸ್ವಾಪನಾಸ್ತ್ರವನ್ನು ತೆಗೆದುಕೊಂಡು ಕೂಡಲೇ ಆಕಾಶದಲ್ಲಿ ತುಂಬ ಶಬ್ದ ಕೇಳಿಬರುತ್ತೆ ಅಂದರೆ ಅಲ್ಲಿಂದ ಪ್ರಸ್ವಾಪನಾಸ್ತ್ರ ಪ್ರಯೋಗ ಮಾಡಬೇಡ ಪ್ರಯೋಗ ಮಾಡಬೇಡ ಅಂತ ಅಲ್ಲಿಂದ ಹೇಳ್ತಾರೆ ಇವನಿಗೇನು ಕೇಳಿಸೋದಿಲ್ಲ ಮೇಲಿನದ್ದು ನಾರದ್ರೆ ಇಳಿದು ಬರ್ತಾರೆ ನಾರದರು ಇಳಿದು ಬಂದು ಹೇಳ್ತಾರೆ ಇಲ್ಲ ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗ ಮಾಡಬಾರ್ದು ನೀನು ಯಾಕೆಂದರೆ ಅದನ್ನು ಪ್ರಯೋಗ ಮಾಡೋದು ಅನ್ನೋದು ಅದು ಅತ್ಯಂತ ಅವಮಾನದ ವಿಷಯ ಅವರಿಗೆ ಅಂದರೆ ಕೊಂದಂತೆಯೇ ಇದು ನೀನು ಪರಶುರಾಮರನ್ನು ನಿನ್ನ ಗುರುಗಳವರು ತಪಸ್ವಿಗಳು ಅವರಿಗೆ ಸಾವಿನ ಇದನ್ನು ನೀನು ಉಂಟು ಮಾಡುವಂತಿಲ್ಲ ಸೋಲಿಸ್ಬೋದೇ ಹೊರತು ಸಾಯಿಸುವಂತಿಲ್ಲ ಪ್ರಸ್ವಾಪನ ಆದರೆ ಅದು ಸತ್ತಂತೆಯೇ ಲೆಕ್ಕ ಬದುಕಿಸ್ತೀ ನೀನು ಸಂಬೋಧನಾಸ್ತ್ರದಿಂದ ಆದರೆ ಸತ್ತಂತೆಯೇ ಲೆಕ್ಕ ಅದನ್ನು ಮಾಡಬೇಡ ಅಂತ ನಾರದರು ಹೇಳ್ತಾರೆ ನಾರದ್ರೆ ಹೇಳ್ತಾ ಇದ್ದಾಗ ಇವನಿಗೆ ಮತ್ತೆ ಎಂಟು ಜನ ಇವರು ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಂಡು ಸಣ್ಣಕ್ಕೆ ಹೇಳ್ತಾರೆ ಬೇಡ ಪ್ರಯೋಗ ಮಾಡಬೇಡ ಅಷ್ಟಾಗ್ತಾ ಇದ್ದಾಗ ಆ ಕಡೆಯಲ್ಲಿ ಇದು ಮಿತಿ ಮೀರಿ ಹೋಗ್ತಾ ಇದೆ ಈಗ ಬ್ರಹ್ಮಾಸ್ತ್ರ ಬಂತು ಅಂದರೆ ಇನ್ನು ಮುಂದೇನು ಅಂತ ಪರಶುರಾಮರ ಹಿಂದಿನ ಪಿತೃಗಳೆಲ್ಲ ಬರ್ತಾರೆ ರುಚಿಕರು ಅವರೆಲ್ಲ ಅವರ ಅಜ್ಜ ರುಚಿಕರು ಅಂದರೆ ಅಜ್ಜ ಮುತ್ತಜ್ಜ ಈ ಥರ ಅವರದ್ದೊಂದು ಗುಂಪು ಬರುತ್ತೆ ಅವರು ಬಂದು ಪರಶುರಾಮರಿಗೆ ಹೇಳ್ತಾರೆ ನಿನಗೆ ಮೊದಲಿಂದಲೂ ಹೇಳಿದ್ದೇವೆ ನಾವು ನೀನು ತಪಸ್ಸು ಮಾಡಿಕೊಂಡಿರು ಈ ಅಸ್ತ್ರ ಯುದ್ಧ ನಿನಗೆ ಬೇಡ ಅಸ್ತ್ರಶಸ್ತ್ರಗಳು ಅಂತ ಹಾಗಾಗಿ ಸಾಕು ಇದೀಗ ನೀನು ಯುದ್ಧ ನಿಲ್ಲಿಸು ಅವನು ಭೀಷ್ಮ ಅವನು ವಸುಗಳಲ್ಲಿ ಒಬ್ಬ ಅವನನ್ನು ಸೋಲ್ಸೋದಕ್ಕೆ ಗೆಲ್ಲಿಸೋದಕ್ಕೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ದೇವತೆ ಅವನು ಮತ್ತು ಅವನನ್ನು ನೀನು ಕೊಲ್ಲೋದು ಅಲ್ಲ ನಿನ್ನಿಂದ ಸಾವಲ್ಲ ಅವನಿಗೆ ಇರೋದು ಅವನಿಗೆ ಅರ್ಜುನನಿಂದ ಸಾವು ಬರೆದಿರೋದು ನೀನು ಹೆಂಗೆ ಕೊಲ್ತೀಯ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅವನು ನಿನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಆಗ ಇದಕ್ಕೊಂದು ಮುಕ್ತಾಯ ಇಲ್ಲ ನೀನು ನಿಲ್ಲಿಸು ಅಂತ ಅವ್ನು ಹೇಳ್ತಾನೆ ನಾನು ನಿಲ್ಲಿಸೋದಿಲ್ಲ ಅವನಿ ನಿಲ್ಲಿಸಿ ಯಾಕೆಂದರೆ ನಾನು ಯುದ್ಧದಿಂದ ಹಿಂದೋಗೋದು ಅಂತ ಒಂದು ಅಭ್ಯಾಸ ಇಲ್ಲ ನನಗೆ ನನ್ನ ಪ್ರತಿಜ್ಞೆ ಇದು ನಾನು ಹಿಂದೆ ಸರಿಯೋದಿಲ್ಲ ಸರಿ ಅವರು ಇವನತ್ರ ಭೀಷ್ಮನಲ್ಲಿ ಬರ್ತಾರೆ ಭೀಷ್ಮನಲ್ಲಿ ಬಂದಾಗ ಗಂಗೆ ಕೂಡ ಬರ್ತಾಳೆ ಭೀಷ್ಮನಲ್ಲಿ ಬಂದು ಇವನಿಗೆ ಹೇಳ್ತಾರೆ ಯುದ್ಧ ನಿಲ್ಲಿಸಿ ಈಗ ಅವರು ನಿನ್ನ ಗುರುಗಳು ತೇಜಸ್ವಿಗಳು ನೀನವರನ್ನು ಏನೂ ಮಾಡೋ ಹಾಗಿಲ್ಲ ಅವರು ನಿನ್ನೇನು ಮಾಡೋ ಹಾಗಿಲ್ಲ ಹಾಗಾಗಿ ಇದು ಮುಂದುವರಿಯೋದು ಬೇಡ ಇಲ್ಲಿಗೆ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಗೆ ಹೋಗ್ಬಿಟ್ಟಿದೆ ಯುದ್ಧ ಅಂದರೆ ನೋಡಿ ಅಂಬೆ ಎಲ್ಲೋದ್ಲು ಅಂತ ಅಂದರೆ ಅಂಬೆ ಮರ್ತೋಗ್ಬಿಡ್ತಾಳೆ ಅಂತ ನಮಗೆ ನಮಗೆ ಅಂದರೆ ಇಡೀ ಪ್ರಕರಣ ಹೇಗೆ ಇನ್ನೊಂದು ತಿರುವು ತೊಗೊಂಡ್ಬಿಡ್ತು ಅಂತ ಈಗ ಅಂಬೆ ಅಂಬೆಯ ಸಮಸ್ಯೆ ಅನ್ನೋದು ಹೋಯಿತು ಅಂತ ಅಲ್ಲಿ ಗಮನಿಸ್ಬೇಕಾದ ಒಂದು ಅಂಶ ಇದೆ ಅಂಬೆಗೆ ಅಂಬೆಯ ಬದುಕು ದಿಕ್ಕುಗಾಣದಂತೆ ಆಯಿತು ಅವಳು ಕಷ್ಟದಲ್ಲಿ ಸಿಕ್ಕಿದ್ಲು ಅನ್ನೋದು ಸರಿಯಾದರೂ ಏನ್ ಮಾಡಬೇಕಾಗಿತ್ತು ಅಂತಂದಾಗ ಇದು ಪರಿಹಾರ ಆಗಿತ್ತ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಅಂತಂದ್ರೆ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಂಡಲ್ಲಿಗೆ ಬದುಕು ನೇರ ಆಗಲಿಲ್ಲ ಅಂತ ಅವಳ ಬದುಕಿಗೆ ಏನೂ ಆಗ್ಲೇ ಇಲ್ಲ ಅಂತ ಅದನ್ನ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ಕೊಂಡ್ವಲ್ಲ ಸೇಡು ತೀರಿಸಿಕೊಳ್ಳೋದಕ್ಕೆ ಹೊರಟಾಗ ಸೇ ತೀರಿಸಿಕೊಳ್ಳೋದಕ್ಕೆ ಹೊರಟವನ ಬದುಕು ಏನಾಯ್ತು ಅಂತ ನೋಡಬೇಕು ಅಂತ ಹಾಗೆ ಇಲ್ಲಿಗ ಅಂಬೆಯ ವಿಷಯ ಯಾರಲ್ಲಿಯೂ ಉಳಿದಿಲ್ಲ ಒಂದು ಮಿತಿಮೀರಿದ ಯುದ್ಧ ನಡೀತಾ ಇದೆ ಯುದ್ಧ ನಿಲ್ಲಿಸಬೇಕು ಅಂತ ಇಡೀ ವ್ಯವಸ್ಥೆ ಬಂದುಬಿಟ್ಟಿದೆ ಅಂತ ಮೇಲಿನವರು ಕೆಳಗಿನವರು ಎಲ್ಲರೂ ಸೇರಿ ಯುದ್ಧ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ ಅಂತ ಭೀಷ್ಮ ನಿಲ್ಲಿಸೋದಿಲ್ಲ ಕೊನೆಗೆ ಅವರು ಹೋಗಿ ಪರಶುರಾಮನಿಗೆ ಹೇಳ್ತಾರೆ ಪರಶುರಾಮರಿಗೆ ಆಗ ಅವನು ಹೇಳ್ತಾನೆ ನಾನು ಸೋತಿದ್ದೀನಿ ಅಂತ ಯಾಕೆಂದರೆ ಪ್ರಸ್ವಾಪನಾಸ್ತ್ರವನ್ನು ಅವನು ತೆಗೆದು ಪ್ರಯೋಗ ಮಾಡದೆ ಇಟ್ಕೊಂಡಿದ್ದಾನೆ ಬೇರೆಯವರು ತಡೆದಿದ್ದರಿಂದ ಪ್ರಸ್ವಾಪನಾಸ್ತ್ರ ಪ್ರಯೋಗ ಮಾಡಿದರೆ ಏನಾಗ್ತಿತ್ತು ನಾನು ಸೋತೇ ಸೋಲ್ತಿದ್ದೆ ಅದರ ಅರ್ಥ ಏನು ಅಂದರೆ ನಾನು ಟೆಕ್ನಿಕಲಿ ಸೋತಿದ್ದೀನಿ ಅಂತ ಅಂತ ಹೇಳ್ತಾರೆ ಪರಶುರಾಮರ ಹೇಳ್ತಾರೆ ಅವನ ನಾನು ಗೆದ್ದಿದ್ದಾನೆ ಅವನು ನಿಲ್ಲಿಸ್ತೀನಿ ನಾನು ಯುದ್ಧವನ್ನು ಅಂತ ಹೇಳ್ತಾರೆ ಸರಿ ಯುದ್ಧವನ್ನು ನಿಲ್ಲಿಸ್ತಾರೆ ಇವನು ಹೋಗಿ ಮತ್ತೆ ಅವರಿಗೆ ನಮಸ್ಕಾರ ಮಾಡ್ತಾನೆ ಭೀಷ್ಮ ಅವರು ನೀನು ಯುದ್ಧ ಮಾಡಿದ್ದು ಸರಿಯಾಯಿತು ಅಂತ ಹೇಳ್ತಾರೆ ಅವರಿಬ್ಬರ ನಡುವೆ ಮಾತುಕತೆ ಆಗುತ್ತೆ ಅಂಬೆಯನ್ನು ಕರಿತು ಕರೀತಾರೆ ಅವರು ಅಂಬೆಯನ್ನು ಕರೆದು ನೋಡು ನಾನು ಏನು ಮಾಡಬಹುದು ಅದನ್ನು ಮಾಡಿದ್ದೀನಿ ಇದರಲ್ಲಿ ಇದಕ್ಕಿಂತ ನಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಇಷ್ಟೇ ನಿನಗೆ ಇದನ್ನು ಬಿಟ್ಟು ಮತ್ತೇನು ಮಾಡಲಿ ಹೇಳು ನಾನು ಅಂತ ಕೇಳ್ತಾರೆ ಅವಳು ಹೇಳ್ತಾಳೆ ಇಲ್ಲ ನಾನು ನೋಡಿದ್ದೀನಿ ನೀವು ನಿಮ್ಮ ಸರ್ವ ಪ್ರಯತ್ನವನ್ನು ಹಾಕಿ ಮಾಡಿದ್ದೀರಿ ನನಗೆ ಬೇರೆ ಏನೂ ಬೇಡ ಈಗ ನಿಮ್ಮಿಂದಲೂ ಕೊಲ್ಲಲಾಗದು ನನ್ನ ನಾನೇ ಕೊಲ್ತೀನಿ ಹಾಗಾಗಿ ನನ್ನ ದಾರಿ ನಾನು ಬೇರೆನೆ ಅಲ್ವಾ ಅವಳಿಗೆ ಈಗ ಅದು ಇನ್ನೂ ಜಾಸ್ತಿ ಆಗೋ ಬಗ್ಗೆ ಆಕ್ರೋಶ ಬಂದೋಯ್ತು ಇವಾಗ ಒಂದು ಅಸಹನೆ ಸಿಟ್ಟು ಬೇಸರ ನೋವು ಎಲ್ಲ ಹೋಗಿ ಅದೀಗ ಒಂದು ಆಕ್ರೋಶಕ್ಕೆ ತಿರ್ಕೊಳ್ತು ನಾನೇ ಕೊಲ್ತೇನೆ ಅದು ಯಾರಂದ್ಲೂ ಕೊಲ್ಲಕ್ಕಾಗೋದಿಲ್ಲ ಆದರೆ ನಾನೇ ಕೊಲ್ತೇನೆ ಅವನನ್ನ ಪರಶುರಾಮರು ನಿಟ್ಟುಸಿರು ಬಿಡ್ತಾರೆ ಇನ್ನೇನು ಮಾಡೋ ಹಾಗಿಲ್ಲವಲ್ಲ ಈಗ ಅವರಿಗೂ ಬೇಸರ ಇದೆ ಆದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಬೇರೆ ಥರದ ಸಮಸ್ಯೆಗೆ ಅವಳು ಸಿದ್ಧಳಿಲ್ವಲ್ಲ ಕ್ಷಮೆ ಕೇಳಿಸೋದ ಇನ್ನೊಂದಕ್ಕೆ ಅವಳು ಸಿದ್ಧಳಿಲ್ಲ ಸರಿಯ ಇದು ಇಷ್ಟಕ್ಕೆ ಮುಗಿಯತ್ತೆ ಪರಶುರಾಮರು ಮಹೇಂದ್ರ ಪರ್ವತಕ್ಕೆ ಹೊರಡ್ತಾರೆ ಭೀಷ್ಮ ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ ಅಂಬೆ ಮುಂದುವರಿತಾಳೆ ಅಂಬೆ ಏನು ಮಾಡಲು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಓಕೆ ಸೂಪರ್ ಸೊ ಇದು ಯುದ್ಧದ ಸನ್ನಿವೇಶ ಮಹಾಭಾರತದಲ್ಲಿ ಕೇವಲ ಮಹಾಭಾರತ ಯುದ್ಧ ಮಾತ್ರವಲ್ಲ ಸಾಕಷ್ಟು ಥರದ ಯುದ್ಧಗಳಿದೆ ಅದರಲ್ಲಿ ಒಂದು ತುಂಬ ಪ್ರಮುಖವಾದ ಒಂದು ಯುದ್ಧ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಇಬ್ಬರು ಘಟಾನುಘಟಿಗಳು ಇಬ್ಬರು ಮಹಾಪರಾಕ್ರಮಿಗಳ ಯುದ್ಧ ಅದು ದ್ವಂದ್ವ ಯುದ್ಧ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದು ಅಂಬೆಯಿಂದ ಮತ್ತು ಅಂಬೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ವಿ ಅಂದರೆ ಇಲ್ಲಿ ಬಹುಶಃ ಏನು ಮಾಡ್ಬೋದಾಗಿತ್ತು ಅಂದರೆ ಇದನ್ನು ಕಥೆ ಅಂತಲೇ ತೊಗೊಂಡ್ರೆ ನೋಡಿ ಇದು ಅಂದರೆ ಈಗ ನಮ್ಮ ಸಿನಿಮಾದಲ್ಲಿ ನಾವು ಇಬ್ಬರು ಹೀರೋಗಳು ಹೆಂಗೆ ನಾವು ಯಾರನ್ನೂ ಸೋಲಿಸಲ್ಲ ಯಾರೂ ಗೆಲ್ಸಲ್ಲ ಇಲ್ಲೂ ಕೂಡ ವ್ಯಾಸರು ಅದೇ ಥರ ಮಾತು ಮಾಡಿದ್ದಾರೆ ಇಲ್ಲಿ ಯಾರನ್ನು ಸೋಲಿಸ್ಕಾಗ್ತಿರಲ್ಲ ಯಾರನ್ನೂ ಗೆಲ್ಸ ಸೂಚ್ಛವಾಗಿ ಪರಶುರಾಮರು ಸೋತಿರ್ಬೋದು ಆದರೂ ಕೂಡ ಅಲ್ಲಿ ಸತ್ತಿಲ್ಲ ಅವರು ಅಥವಾ ಅಲ್ಲಿ ಅವಮಾನಕ್ಕೀಡಾಗಿಲ್ಲ ಹೀಗಾಗಿ ಈ ಥರದ ನೆಂಡು ಆದರೆ ಈ ಎಂಡ್ ಮೂಲಕ ಏನಾಯ್ತು ಅಂದ್ರೆ ಮತ್ತೆ ಅಂಬೆಗೆ ದಿಕ್ಕು ತೋಚದ ಸ್ಥಿತಿಗೆ ಬಂದಿದ್ ಬಂದಅ ಅವಳು ಬ್ಯಾಕ್ ಟು ಸ್ಕ್ವೇರ್ ಅನ್ನೋ ತನಕ ಬಂದಿದ್ದಾಳೆ ಆದ್ರೆ ಅವಳ ಮನಸ್ಸಲ್ಲಿರುವಂತಹ ಆ ಒಂದು ಹೇಳಿ ಸಿಟ್ಟು ಈಗ ಆಕ್ರೋಶವಾಗಿ ದ್ವೇಷವಾಗಿ ಪರಿವರ್ತನೆಗೊಂಡಂತೆ ಕಾಣುತ್ತೆ ಹೀಗಾಗಿ ಅವಳು ನಿಮ್ಮಿಂದನೂ ಸೋಲಿಸಲ್ವಾ ನಾನು ಸೋಲಿಸ್ತೀನಿ ಅಂತ ಅವಳು ಹೇಳಿ ಶಪಥ ತೊಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಮುಂದೆ ಏನಾಗುತ್ತೆ ನೋಡೋಣ ಸರ್ ತುಂಬಾ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇದು ಪರಶುರಾಮ ಮತ್ತು ಭೀಷ್ಮರ ಯುದ್ಧದ ಕಥನವನ್ನ ಕೇಳಿದ್ವಿ ಅಂಬೆ ಹೇಗೆ ಕಾರಣರಾದ್ಲು ಇದಕ್ಕೆ ಅನ್ನೋದನ್ನು ನೋಡಿದ್ವಿ ನಾವು ಆದರೆ ಅಂಬೆಯ ಮುಂದಿನ ಪಥ ಯಾವುದು ಗತಿ ಯಾವುದು ದಿಶೆ ಯಾವುದು ಮತ್ತು ಅವಳು ಈ ಭೀಷ್ಮನನ್ನು ಸೋಲಿಸುವ ನಿಟ್ಟಿನಲ್ಲಿ ಏನು ಮಾಡ್ತಾಳೆ ಅದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆ ಇಷ್ಟ ಎಷ್ಟಾಗಿದ್ದರೆ ಖಂಡಿತ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಜಾಯಿನ್ ಬಟನ್ ಮೂಲಕ ಯು ಪಿ ಐ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ನೋಡ್ತಾರೆ ಗೌರಿಶಕ್ಕೆ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ